ಬ್ರೇಕ್ ಆದಮೇಲೆ ಮತ್ತೆ ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಸುದ್ದಿಗಳನ್ನು ಕೊಡ್ತಿದ್ದಾರೆ, ಬಹಳಷ್ಟು ಮಾಹಿತಿಗಳನ್ನು ಕೊಡ್ತಿದ್ದಾರೆ. ಈಗ ಹರೀಶ್ ಸರ್, ಈಗಾಗಲೇ ಈ ಗ್ರಹಣದ ಸಂದರ್ಭದಲ್ಲಿ ಈಗ ಊಟ ಮಾಡಬಾರದು, ಉಪವಾಸ ಇರಬೇಕು ಅನ್ನುವಂತ ಒಂದಿಷ್ಟು ಆಚಾರ ವಿಚಾರಗಳಿದೆ. ಅದರ ಜೊತೆಗೆ ಈಗ ಆರೋಗ್ಯದ ವಿಚಾರ ಅಂತ ಬಂದಾಗ ಕೆಲವೊಂದಿಷ್ಟು ಜನ ಆಸ್ಪತ್ರೆಯಲ್ಲಿ ಇರ್ತಾರೆ, ಕೆಲವೊಂದಿಷ್ಟು ಜನ ವೃದ್ಧರು ಇರ್ತಾರೆ, ಅವರು ಊಟ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಸೋ ಇದೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಬ್ರೇಕ್ ಮಾಡಬಹುದು ಅಂತ ಹೇಳುತ್ತಾ ಅಥವಾ ಮನುಷ್ಯರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿರೋದಾ ಅಂತ? ಶಾಸ್ತ್ರಗಳು ಎರಡು ವಿಷಯವಾಗೂ ಏನು ಹೇಳೋದಿಲ್ಲ. ನಿಷೇಧ ಯಾಕೆ ಅಂತ ಆಗ್ಲೇ ಹೇಳಿದ್ದೀನಿ, ಚೆನ್ನಾಗಿ ಊಟ ತಿಂಡಿ ಮಾಡಿದ್ರೆ ಏನಾಗ್ತದೆ ಏನಾದ್ರೂ ಒಂದು ಕೆಲಸ. ಫಾರ್ ಇಂಟರಪ್ಷನ್, ನಿಮಗೊಂದು ಹೇಳಬೇಕಿಲ್ಲಿ, ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಶರೀರ ಮಾತೇಡ ಖಲು ಧರ್ಮ ಸಾಧನಂ ಅಂತ. ಯು ಶುಡ್ ಬಿ ಫಿಟ್, ಆಶಿಷ್ಠೋ ಬಲಿಷ್ಠೋ ದೃಢಿಷ್ಠ ಅಂತ ಶಾಸ್ತ್ರ ಹೇಳಿದೆ, ಮೋಕ್ಷ ಸಾಧನೆಗಾಗ್ಲಿ, ಪೂಜೆಗಾಗ್ಲಿ, ಪುನಸ್ಕಾರಕ್ಕಾಗ್ಲಿ. ಹಾಗಿರ್ಬೇಕಾದ್ರೆ ಗ್ರಹಣ ಕಾಲದಲ್ಲಿ ಏನ್ ಮಾಡಬೇಕು ಅನ್ನೋದೊಂದು ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳಿದೆ, ಸಂಪ್ರದಾಯದಲ್ಲಿ ಹೇಳಿದೆ, ಪದ್ಧತಿಯಲ್ಲಿ ಹೇಳಿದೆ, ಪರಂಪರೆಯಲ್ಲಿದೆ. ಏನದು? ವೃದ್ಧರು, ವಯೋವೃದ್ಧರು, ರೋಗಿಗಳು, ಚಿಕ್ಕ ಮಕ್ಕಳು, ಎದೆ ಹಾಲು ಕುಡಿಯುವಂತ ಮಕ್ಕಳು, ಅಥವಾ ನಾಲ್ಕೈದಾರು ವರ್ಷದ ಒಳಗಡೆ ಇರತಕ್ಕಂತ ಮಕ್ಕಳು, ಇನ್ಯಾವುದೋ ಗರ್ಭಿಣಿ ಸ್ತ್ರೀಯರು, ಶಿಶುವಿನ ನಿರೀಕ್ಷೆ ಇರತಕ್ಕಂತಹ ಮಾತೆಯರು, ಅವರುಗಳಿಗೆ ದೊಡ್ಡ ದೊಡ್ಡ ಕಾಯಿಲೆ ಕಸಾಲಲ್ಲಿರ್ತಕ್ಕಂಥವರಿಗೆ ಅವರುಗಳಿಗೆ ಇದರಿಂದ ವಿನಾಯಿತಿ ಹೇಳಿದೆ. ಆ ವಿನಾಯಿತಿ ಯಾಕೆ ಹೇಳಿದೆ ಅಂತ ಕೇಳಬಹುದು ನೀವು. ಅಲ್ಲೇನೆ ಬಂದಿರತಕ್ಕಂಥದ್ದು ಶರೀರ ಮಾತ್ರೇಣ ಖಲು ಧರ್ಮ ಸಾಧನ ಅಂತಂದ್ರು. ನಿಮ್ಮ ದೇಹದ ಆರೋಗ್ಯ ಇದ್ದಾಗ ತಾನೇ ನೀವೇನಾದ್ರೂ ಅಚೀವ್ ಮಾಡಬೇಕಾಗತ್ತೆ. ಅಲ್ಲೇ ಇನ್ನೊಂದ್ ಕಡೆ ಹೇಳಿದ್ರು, ಆಶಿಷ್ಠೋ ಬಲಿಷ್ಠೋ ದೃಢಿಷ್ಠ. ಏನದು ಆಶಿಷ್ಠ? ನಿಮಗೆ ಆಸೆ ಇರಬೇಕು, ಯಾವುದು ನಾನು ಈ ಸಾಧನೆ ಮಾಡಬೇಕು ಅಂತ. ಬಲಿಷ್ಠ ದೈಹಿಕವಾಗಿ, ದೃಢಿಷ್ಠ ಮಾನಸಿಕವಾಗಿ, ನಿಮಗೆ ಸಿದ್ಧತೆ ದೃಢವಾಗಿರಬೇಕು. ಆಗ ನೀವು ಪೂಜೆ ಪುನಸ್ಕಾರ ಜಪ ತಪ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಹೊರತಾಗಿ ನಿಮ್ಮ ಹತ್ರ ಒಂದ್ ನಿಮಿಷ ಒಂದ್ ಅರ್ಧ ಗಂಟೆ ಕೂತ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ದೈಹಿಕ ಸ್ಥಿತಿಯಲ್ಲಿ ಏನ್ ಪೂಜೆ ಮಾಡ್ತೀರಾ? ಏನು ಸಾಧನೆ ಮಾಡ್ಲಿಕ್ಕಾಗತ್ತೆ? ಆದರೆ ನಿಮ್ಮಲ್ಲಿ ಸಾಮರ್ಥ್ಯ ಇದ್ದು ಮಾಡಿಲ್ಲ ಅಂದ್ರೆ ನೀವು ಅವಾಗ ನಿಮಗೆ ಆಹಾರದಲ್ಲಿ ಒಂದು ನಿಯಂತ್ರಣ, ಆ ನಿಯಂತ್ರಣಕ್ಕೂ ಒಂದು ಅರ್ಥ ಕೊಟ್ಟಿರಲಿ. ಏನರ್ಥ? ಮೊದಲನೇದಾಗಿ ಆ ಶರೀರದ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಈ ಪರ್ವಕಾಲಗಳಲ್ಲಿ ಗ್ರಹಣ ಕಾಲಗಳಲ್ಲಿ ಆಗ್ತಾ ಇದ್ರೆ ಅದರ ಒಂದು ಸಾತ್ವಿಕತೆ ಕಡಿಮೆ ಆಗತ್ತೆ. ಆ ಗ್ರಹಣ ಶುರುವಾಗೋದಕ್ಕೆ ಮುಂಚೆ ನಿಮ್ಮ ಶರೀರದ ಜೀರ್ಣಕ್ರಿಯೆಗಳು ಮುಗಿಸಿರಿ, ಹಾಗಾಗಿ ಒಂದು ಆರೆಂಟು ಗಂಟೆಗಳ ಮುಂಚೆ ನೀವು ಆಹಾರವನ್ನು ತಗೊಳ್ಳಿ. ಹೇಳ್ತಾ ಇದ್ರು ಅದೇ ರೀತಿಯಾಗಿ ಪದ್ಧತಿಗಳಿರುತ್ತೆ. ಇವಾಗ ವಯಸ್ಸೇ ಆಗಿರೋದು ಅಂದ್ರೆ ವಯಸ್ಸಾಗಿರುತ್ತೆ, ಅವ್ರಿಗೆ ಆಗೋದಿಲ್ಲ ಅಂತ. ಸೊ ನೀವೇನ್ ಹೇಳ್ತೀರಾ? ಅದರಲ್ಲೂ ಎಸ್ಪೆಷಲಿ ಚಂದ್ರಗ್ರಹಣ ಇರ್ಬೇಕಾದ್ರೆ ನಂದೊಂದು ಕ್ವಶನ್ ಇದೆ ಪರ್ಸ್ನಲಿ. ಈಗ ಮಹಿಳೆಯರು ಕಂಕಣ ಕಟ್ಕೊಂಡಿರ್ತಾರೆ ಮದ್ವೆಗೆ, ಅಥವಾ ಪ್ರೆಗ್ನೆಂಟ್ ಆಗಿರ್ತಾರೆ, ಅಥವಾ ಮುಟ್ಟ ಆಗಿರ್ತಾರೆ, ಅವ್ರ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರ್ಬೋದು ಈ ಚಂದ್ರಗ್ರಹಣ? ಅಲ್ಲ, ಸ್ವಲ್ಪ ನಿಮ್ದು ವೈಯಕ್ತಿಕ ಪ್ರಶ್ನೆ ಇದು. ಅದು ಗುರುಗಳು ಹೇಳಿದ್ದಾರೆ, ಅಥವಾ ಕಂಕಣ ಕಟ್ಕೊಂಡಿರ್ತಾರೆ, ಅಥವಾ ಇನ್ನೇನೋ ಗರ್ಭಿಣಿ ಇತ್ಯಾದಿಗಳು. ಈ ಇದರ ಪ್ರಕ್ರಿಯೆ ಎಲ್ಲದಕ್ಕೂ ಒಂದೇನೆ. ಅವರು ಸ್ವಲ್ಪ ಬೇರೆ ಕ್ವಶನ್ ಕೇಳಿದ್ರು. ಅವ್ರು ಏನ್ ಹೇಳಿದ್ದಾರೆ, ಶಾಸ್ತ್ರಗಳು ಏನ್ ಹೇಳಿದೆ, ಎಷ್ಟು ಯಾರು ಊಟ ಮಾಡಬಹುದು, ಯಾರು ಸಾಧನೆ ಯಾರು ಮಾಡಬೇಕು, ಯಾರ ಕೈಲಿ ಅಶಕ್ತಿ ಇದೆ, ಅದೇ ವಿಷಯ ಏನಿದೆ ಅದಿದೆ. ನೀವು ಕೇಳಿರೋದು ಏನಂದ್ರೆ, ಇದು ಇಂತಹ ಏನು ರೋಗಾದಿ ವಿಷಯಗಳಲ್ಲಿ ಇರ್ತಕ್ಕಂಥವ್ರು, ಅಥವಾ ರಜಸ್ವಲೆ ಆಗಿರ್ತಕ್ಕಂಥವ್ರು ಇತ್ಯಾದಿ, ಅಥವಾ ಯಾವುದು ಗರ್ಭಿಣಿಗಳು ಇಂಥವ್ರು, ಅವ್ರ ಮೇಲೆ ಎಫೆಕ್ಟ್ ಏನಿದೆ ಅಂತ ನೀವು ಕೇಳಿ. ಈ ಗ್ರಹಾರಿಷ್ಟಗಳು ಅಂತಂತ ಒಂದು ನಾವು ಹೇಳ್ತೇವೆ ಜ್ಯೋತಿಷ್ಯದಲ್ಲಿ. ದೇರ್ ಆರ್ ಲಾಟ್ ಆಫ್ ವೇರಿಯಸ್ ಕೈಂಡ್ಸ್ ಆಫ್ ಗ್ರಹಾರಿಷ್ಟಗಳು. ಎಲ್ಲ ಗ್ರಹರಿಂದ ಬರ್ತಕ್ಕಂಥ ಅನೇಕ ಒಳ್ಳೆ ಪ್ರಭಾವಗಳು ಉಂಟು, ಕೆಟ್ಟ ಪ್ರಭಾವಗಳು ಉಂಟು. ನಮ್ಮ ಕರ್ಮಾನುಸಾರವಾಗಿ ಅದು ಫಲಿತವಾಗ್ತಕ್ಕಂಥದ್ದು, ಅದನ್ನ ಫಲಿತ ಜ್ಯೋತಿಷ್ಯ ಅಂತ. ಹಾಗಾಗಿ ಅದರಲ್ಲಿ ಅನೇಕವಾಗಿರ್ತಕ್ಕಂತಹ ಗ್ರಹಾರಿಷ್ಟಗಳಲ್ಲಿ ಗ್ರಹಣಾದಿ ಪರ್ವಕಾಲಗಳಲ್ಲೂ ಬರ್ತಕ್ಕಂಥದ್ದು ಕೂಡ ಅದು ಸೇರ್ಕೊಂಡಿರ್ತಕ್ಕಂಥದ್ದು. ನಾನು ಆಗಲೇ ಹೇಳಿದ ಹಾಗೆ ಒಂದು ಪ್ರಾಪರ್ ಮೋಷನ್ ಇದೆ. ಆ ಪ್ರಾಪರ್ ಮೋಷನ್ಗೆ ಕಿರಣಗಳ ವ್ಯತ್ಯಾಸಗಳು ಆದಾಗ ನಮಗೆ ಈ ನಿಷೇಧಗಳನ್ನು ಹೇಳಿರ್ತಕ್ಕಂಥ ಇಂಥ ಸಂದರ್ಭಗಳಲ್ಲಿ
ನಮಗೆ ಸೂರ್ಯನ ಕಿರಣಗಳಲ್ಲಿ ತೀವ್ರಗೊಳ್ತದೆ, ನಮಗೆ ಬುದ್ಧಿ ಕೆಡಬಹುದು, ಅಥವಾ ವಿಷಯಾದಿ ಭೋಗಗಳಲ್ಲಿ ನಮಗೆ ಸರಿ ತಪ್ಪುಗಳು ಯಾವುದು ಅಂತಂತ ನಮಗೆ ಸ್ವಯಂ ಜ್ಞಾನ ಇಲ್ಲದ ಕಾರಣ ಶಾಸ್ತ್ರಜ್ಞರು ಅದನ್ನು ನಿಷೇಧ ಮಾಡಿದ್ದಾರೆ ಅಂತ ಸಮಯದಲ್ಲಿ. ಹಾಗೆ ಅಂತ ಸಮಯದಲ್ಲಿ ರೋಗಾದಿಗಳು ಉಲ್ಬಣಗೊಳ್ಳಬಹುದು. ಈ ಚಂದ್ರಗ್ರಹಣ ಅಲ್ವೇ ರಾಹುವಿನ ಸಂಸರ್ಗದಲ್ಲಿ, ಈ ಇಬ್ಬರು ಮನಸ್ಸಿಗೆ ಕಾರಣ ಇರತಕ್ಕಂಥವ್ರು, ಮನಸ್ಸಿನ ಅಂಶಗಳನ್ನು ಚಂದ್ರ ಮನಸ್ಸೋ ಜಾತಃ ಅಂತಂದ್ರು ಶಾಸ್ತ್ರ. ಆಯ್ತಾ, ಈ ರಾಹುವಿಗೂ ಕೂಡ ಮನಸ್ಸಿನ ಒಂದು ಅಂಶವನ್ನು ನಿಯಂತ್ರಣ ಮಾಡತಕ್ಕಂತ ಕಾರಕತ್ವ ಇದೆ. ಇಂತ ಏನಾಗ್ತದೆ, ಸಾಮಾನ್ಯವಾಗಿ ಅಂತ ರೋಗಾದಿಗಳಲ್ಲಿ ಇರ್ತಕ್ಕಂಥವ್ರು, ಎಲ್ಲದಕ್ಕಿಂತ ದೊಡ್ಡ ರೋಗ ಮನುಷ್ಯನಿಗೆ ಅಧಿಕಾರ, ಅಂತಸ್ತು, ಮೋಹ, ಲೋಭ, ಲಾಲಸೆ, ಅಥವಾ ಇನ್ನೊಬ್ಬರದ್ದನ್ನು ಕಿತ್ತುಕೊಂಡು ತಿಂತಕ್ಕಂತಹ ರಾಜಕಾರಣಿಗಳ ರೋಗ ಎಲ್ಲದಕ್ಕಿಂತ ದೊಡ್ಡ ರೋಗ. ಆಯ್ತಾ, ಅಲ್ಲ, ಎಲ್ಲ ರಾಜಕಾರಣಿಗಳನ್ನು ಕಿತ್ಕೊಂಡು ತಿನ್ನೋರ ಗುಂಪಿಗೆ ಸೇರಿಸ್ಲಿಕ್ಕೆ ಆಗಲ್ಲ. ಇರ್ಲಿ, ನಾ ಅವ್ರಿಗೆ ಮಾತ್ರ ಹೇಳ್ತೀನಿ, ತುಂಬಾ ಜನ ಒಳ್ಳೆ ರಾಜಕಾರಣಿಗಳು ಯುನಿಟ್ ಅಂಡರ್ಸ್ಟ್ಯಾಂಡ್ ದಿಸ್. ರೋಗ ಅನ್ನೋದು ಯಾವ್ಯಾವ ರೀತಿಯಲ್ಲಿ ಇದೆ ಅಂತ. ಈ ರಾಹುವು ಅಂತಹ ರೋಗವನ್ನು ಉಲ್ಬಣ ಮಾಡತಕ್ಕಂಥವನು, ಬರೀ ಶರೀರಗತ ಮಾತ್ರವಾಗಿರ್ತಕ್ಕಂಥದ್ದಲ್ಲ, ಮಾನಸಿಕವಾಗಿರ್ತಕ್ಕಂತಹ ಹೆಬ್ಬಯಕೆಗಳನ್ನು ನಿಯಂತ್ರಣ ಮಾಡತಕ್ಕಂಥವರು ಗ್ರಹರು, ಅದರಲ್ಲಿ ಈ ರಾಹು. ಹಾಗಾಗಿ ಗ್ರಹಾರಿಷ್ಟಗಳು ಬರ್ತದೆ, ಇಂಥದ್ದನ್ನೆಲ್ಲ ದೋಷಗಳಿಂದ ದೂರ ಇರ್ಲಿಕ್ಕೋಸ್ಕರ ತತ್ ಕುರು ಸಾಧನಂ. ಓಕೆ ಓಕೆ ಗುರುಗಳೇ, ಹಾಗಿದ್ರೆ ಈಗ ಕೇಳಿ ಇಲ್ಲಿ, ಕುರು ಕರ್ಮ ನಿಜಂ ನಿಯತಂ, ನಿಜವಾಗಿರ್ತಕ್ಕಂತಹ ನಿಯತವಾಗಿರ್ತಕ್ಕಂತಹ ಕರ್ಮವನ್ನು ಮಾಡು. ಶಾಸ್ತ್ರಗಳು ಹೇಳ್ತಕ್ಕಂಥ ಕುರು ಕರ್ಮ ನಿಜಂ ನಿಯತಂ ಪರಿಪಾದ ವಿನಮ್ರಧಿಯಾ ಸತತಂ, ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ನಮ್ರತೆಯಿಂದ ಕರ್ಮವನ್ನು ಮಾಡು. ಸೋ ಇದೆಲ್ಲವೂ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಧಿ ನಿಷೇಧ. ಓಕೆ ಗುರುಗಳ, ಈಗ ಈ ಗ್ರಹಣ ವಿಚಾರದಲ್ಲಿ, ಈಗ ಗ್ರಹಣದ ಸಂದರ್ಭದಲ್ಲಿ ಈಗ ಮಕ್ಕಳ ಜನನ ಆಗುತ್ತೆ, ಸೊ ಆ ಮಕ್ಕಳ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಹೇಗೆ ಅಂತ ಈಗ ರಾಶಿಗಳ ವಿಚಾರದಲ್ಲಿ ಹೇಳೋದಾದ್ರೆ ಬಗ್ಗೆ ಹೇಳಬೇಕು. ಸಮಯದ ಅಭಾವ ಇರೋದ್ರಿಂದ ಕೇವಲ ಒಂದು ನಿಮಿಷ ಇದೆ, ಅಷ್ಟ್ರಲ್ಲಿ ಹೇಳಬೇಕು ಗುರುಜಿ. ಅಲ್ಲ, ಇಲ್ಲಿ ಹೆಂಗೆ ಒಂದು ನಿಮಿಷದಲ್ಲಿ ಹೇಳುದು? ಅಲ್ಲ, ನಮಗೆ ಸಮಯದ ಅಭಾವ ಇರೋದ್ರಿಂದ ಒಂದು ನಿಮಿಷ ಕೇಳಿಸಿದೀವಿ. ನಿಮಗೆ ಸಮಯದ ಅಭಾವ, ನಮಗೆ ಅವಕಾಶದ ಅಭಾವ. ಇಲ್ಲಿ ನಾನು ಉತ್ತರ ಕೊಡಬೇಕಾದ್ದು ನಿಮಗಲ್ಲ, ನಮ್ಮ ಪ್ರಭುಗಳಿಗೆ, ಪ್ರೇಕ್ಷಕ ಪ್ರಭುಗಳಿಗೆ. ಆ ಗ್ರಹಣ ಕಾಲದಲ್ಲಿ ಮಕ್ಕಳು ಹುಟ್ಟುಬಿಟ್ರು, ಅಥವಾ ಇನ್ನೇನೋ ರಜಸ್ವಲಿ ಆದ್ರು, ಇನ್ಯಾರೋ ಮೃತರಾದರೂ, ಯಾವುದಕ್ಕೂ ನೀವು ಭಯ ಪಡಬೇಕಾಗಿದ್ದಿಲ್ಲ. ವಿಧಿ ಅಂತಕ್ಕಂಥದ್ದು ಇದರ ಹೊರತಾಗಿರತಕ್ಕಂಥದ್ದು. ಅದಕ್ಕೆ ಸಣ್ಣ ಪುಟ್ಟ ಏನೋ ಒಂದಿಷ್ಟು ದೋಷಗಳು ಅಂತ ಹೇಳುತ್ತೆ, ಅದಕ್ಕೆ ಸಂಬಂಧಪಟ್ಟ ವೈದಿಕ ವಿಧಿಗಳನ್ನು ಮಾಡಿಕೊಂಡ್ರೆ ಆಯಿತು. ಮಕ್ಕಳು ಹುಟ್ಟಿದ ಮಾತ್ರಕ್ಕೆ ಗ್ರಹಣ ಕಾಲದಲ್ಲಿ ಹುಟ್ಟಿದವನು ತೊಗೊಂಡು ಹೋಗಿ ಬಿಸಾಕಕ್ಕಾಗೋದಿಲ್ಲ ಆ ಮಗುನ. ಆದ್ದರಿಂದ ಅದನ್ನು ದೋಷದ ವ್ಯಾಪ್ತಿಗೆ ನಾನು ತರೋದಿಲ್ಲ. ಯಾಕೆ ಅಂದರೆ ಇವತ್ತಿನ ಮಧ್ಯರಾತ್ರಿ ಗ್ರಹಣದ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲೇ ಒಂದು 10-50 ಮಕ್ಕಳು ಹುಟ್ಟಿರ್ತಾರೆ. ನಾನೇನಾರ ದೋಷ ಅಂತಂದು ಬಿಟ್ರೆ ಅಥವಾ ಇನ್ಯಾರಾದ್ರೂ, ಪಾಪ ತಂದೆ ತಾಯಿಗಳು ಆ ಮನೆಯವರು ಎಷ್ಟು ಯೋಚನೆ ಮಾಡಬೇಕು. ಇದು ನಿಜವಾದಂತಹ ವೇದವಾಕ್ಯ, ಇದಕ್ಕೆ ಭಯ ಪಡಬೇಕಾಗಿಲ್ಲ. ಆ ದೋಷಗಳಿಗೆ ಅದಕ್ಕೆ ಆದಂತಹ ಪರಿಹಾರಗಳಿರುತ್ತೆ, ದೋಷವೇ ಇರೋದಿಲ್ಲ, ಸಣ್ಣ ಪುಟ್ಟ ಪರಿಹಾರದಿಂದ ಅದು ಮುಕ್ತವಾಗುತ್ತೆ ಅಂತಕ್ಕಂಥ ಸ್ಪಷ್ಟವಾದಂತಹ ಅಭಿಪ್ರಾಯ. ಇನ್ನು ಹರೀಶ್ ಜ್ಯೋತಿಷಿಗಳೇ, ಕೊನೆಯದಾಗಿ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಹೇಳಿರೋದನ್ನು ಹೇಳಿದ್ದೇನೆ. ಅನೇಕವಾಗಿರತಕ್ಕಂತಹ ಧರ್ಮಶಾಸ್ತ್ರಗಳ ನಾಡು ನಮ್ಮದು, ಸಂಪ್ರದಾಯದ ನಾಡು ನಮ್ಮದು, ಸನಾತನ ಧರ್ಮ ನಮ್ಮದು. ನಾವೇ ನಮ್ಮ ಆಚರಣೆಗಳನ್ನು, ಹಬ್ಬಗಳನ್ನು, ವಿಧಿ ನಿಷೇಧಗಳನ್ನು ನಾವೇ ಯತ್ನತಃ ಕುರುತಾಂ ಯತ್ನತಃ ಧರ್ಮ ಸಾಧನಂ ಅಂತ. ಯಾರೂ ನಮ್ಮನ್ನು ಕೈ ಹಿಡಿದು ನಮ್ಮ ಅಮ್ಮ ನಡೆಸ್ದಂಗೆ ನಡೆಸೋದಿಲ್ಲ. ಧರ್ಮವನ್ನು ನಾವು ಯತ್ನತಃ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ನೆನಪಿಟ್ಟುಕೊಂಡು ಯಥಾಶಕ್ತಿ ಹಬ್ಬ ಹರಿದಿನಗಳನ್ನು, ಗ್ರಹಣಾದಿ ಪರ್ವಗಳನ್ನು, ಈ ನವರಾತ್ರಿ, ಶಿವರಾತ್ರಿ, ಶುಭರಾತ್ರಿಗಳನ್ನೆಲ್ಲ ಏನೇನಿದೆ ಪರ್ವಗಳು, ಇದೆಲ್ಲವನ್ನು ನಾವು ಪ್ರಯತ್ನತಃ ಅದರ ಕಿಂಚಿತ್ ಸಾಧನೆಯನ್ನು ಮತ್ತು ಆಚರಣೆಯನ್ನು ಮಾಡಿಕೊಂಡು ಮುಂದೆ ಹೋಗಬೇಕು. ಇದೇ ನಮ್ಮ ಶಾಸ್ತ್ರಗಳ ಆಶಯವೂ ಅದೇ, ನನ್ನ ಆಶಯವೂ ಅದೇ. ಇಷ್ಟತ್ತು ಕೂಡ ನಮ್ಮ ಜೊತೆಗಿದ್ದು ಚಂದ್ರಗ್ರಹಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದು ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ನ್ಯೂಸ್ 18 ಪರವಾಗಿ ಸಮಸ್ತ ಸನ್ಮಂಗಳಾನಿ ಭವಂತು. ಹರಿಹಿ ಓಂ.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಕೂಡ ನಮ್ಮ ಜೊತೆಗೆ ದೈವಜ್ಞ ಸೋಮಾಜಿ ಅವರಿದ್ರು, ಹಾಗೆ ಹರೀಶ್ ಕಶ್ಯಪ್ ಅವರು ಕೂಡ ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ನಿಮಗೂ ಕೂಡ ಈ ಮಾಹಿತಿಗಳು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾರಿ ನ್ಯೂಸ್ 18, ಜಾಲ ನಮ್ಮದು ಬಲ ನಿಮ್ಮದು.